ಕರ್ನಾಟಕ ನೆಲ ಜಲ ಭಾಷೆ ಕನ್ನಡಿಗರ ಹಿತಾಸಕ್ತಿಯ ವಿಷಯದಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳುವ ಪ್ರಶ್ನೆ ಇಲ್ಲ. ಈ ವಿಷಯದಲ್ಲಿ ಕರ್ನಾಟಕ ಜನರು ಮತ್ತು ಸದಸ್ಯರೆಲ್ಲರೂ ಭಾವನೆ ಒಂದೇ ಆಗಿದೆ. ಇದಕ್ಕೆ ಧಕ್ಕೆ ಆದಾಗ ಎಲ್ಲರೂ ಒಗ್ಗಟ್ಟಿನಿಂದ ರಾಜ್ಯದ ಹಿತಾಸಕ್ತಿ ಹಾಗೂ ರಕ್ಷಣೆಗೆ ಸಂವಿಧಾನಾತ್ಮಕ ಕಾನೂನಾತ್ಮಕ ಕ್ರಮ ಕೈಗೊಳ್ಳಲು ಬದ್ಧರಿದ್ದೇವೆ ಎಂದು ಹಾಗೂ ಮಹಾರಾಷ್ಟ್ರ ಜನತೆ ಅನಾವಶ್ಯಕವಾಗಿ ಸೃಷ್ಟಿಸಿರುವ ಗಡಿ ವಿವಾದ ಖಂಡಿಸಿ ರಾಜ್ಯದ ಹಿತರಕ್ಷಣೆ ಕಟ್ಟುಬದ್ಧರಾಗಿರುವುದಾಗಿ ಈ ಸದನ ಸರ್ವಾನುಮತದ ನಿರ್ಣಯ ಮಾಡುತ್ತದೆ. ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ, ಮಾನ್ಯ ಮುಖ್ಯಮಂತ್ರಿಯವರು ಮಂಡಿಸಿರುವ ಅಧಿಕೃತ ನಿರ್ಣಯವನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. ನಿರ್ಣಯದ ಪರವಾಗಿರೋರು ಹೌದು ಎಂದು ಸೂಚಿಸಬೇಕು. ನಿರ್ಣಯದ ವಿರೋಧವಾಗಿರೋರು ಇಲ್ಲ ಎಂದು ಸೂಚಿಸಬೇಕು. ನಿರ್ಣಯವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ನಿರ್ಣಯವು ಹೌದು ಎನ್ನುವರ ಪರವಾಗಿದೆ. ನಿರ್ಣಯವು ಸರ್ವಾನುಮತ ಅಲ್ಲ. ಇಲ್ಲಿ ಬರ ಇದನ್ನ ನಾನು ಅದನ್ನೇ ಹೇಳುತ್ತಿದ್ದೇನೆ. ಅಲ್ಲ, ನಿರ್ಣಯವು ಹೌದು ಎನ್ನುವರ ಪರವಾಗಿದೆ. ನಿರ್ಣಯವು ಸರ್ವಾನುಮತದಿಂದ ಅಂಗೀಕೃತವಾಗಿದೆ. ನಾನು ಕರ್ನಾಟಕದ ನಮ್ಮ ಎಲ್ಲ ಗೌರವಾನ್ವಿತ ನಮ್ಮ ವಿಧಾನಸಭೆಯ ಸದಸ್ಯರಿಗೆ ನಾನು ಸಹ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾಕೆಂದರೆ ಈ ರೀತಿಯ ಒಂದು ಧ್ವನಿಯ ಒಂದು ನಿರ್ಣಯ ನಮ್ಮ ರಾಜ್ಯದ ನೆಲ ಜಲ ಹಿತವನ್ನು ಕಾಪಾಡೋದಕ್ಕೆ ಬೇಕಾದಂಥ ನಿರ್ಣಯ ಈ ಸದನದಲ್ಲಿ ನಾವು ಅದನ್ನು ಅಂಗೀಕರಿಸಿ ನಮ್ಮ ಏಕತೆಯನ್ನು ನಾವು ಮತ್ತೊಮ್ಮೆ ಪ್ರದರ್ಶಿಸುವಂತಹ ಅವಕಾಶ ಇದಾಗಿದೆ. ನಾನು ಮತ್ತೊಮ್ಮೆ ತಮ್ಮೆಲ್ಲರಿಗೆ ಸಭಾಧ್ಯಕ್ಷನಾಗಿ ಧನ್ಯವಾದ ಸಲ್ಲಿಸ್ತೇನೆ. ಈಗ ಉಳಿದ 69 ವಿಷಯ ಇದನ್ನು ಸೋಮವಾರ ನಾನು ತಗೊಳ್ತೀನಿ. ಈಗ ಒಂದು ಕೋವಿಡ್ ಬಗ್ಗೆ ಈಗ ನಿರ್ಣಯ ಆಗಿರೋದನ್ನು ಆರೋಗ್ಯ ಸಚಿವರು ಇಲ್ಲಿ ಎನ್ ಪಿ ಎಸ್ ಬಗ್ಗೆ ತಗೊಳ್ತೀನಿ. ನೀವು ಇವರು ನಾನು ರಜೇಗೌಡ್ರೆ ನಾಳೆ ಬೆಳಿಗ್ಗೆ ತೊಗೊಳ. ಅದು ಕ್ವಶನ್ ಅವರು ಆದಮೇಲೆ ತೊಗೊಳ್ಬೇಕು ಅನ್ನೋದೆಲ್ಲ ಇದೆ ನಿಯಮಾವಳಿಗಳು ಇತ್ಯಾದಿಗಳು. ನಾಳೆ ಬೆಳಿಗ್ಗೆ ತೊಗೊಂಡು ಓಕೆ. ಈಗ ಕೊರೋನಾದ ಭಾಳ ಇಂಪಾರ್ಟೆಂಟ್, ನಿಮ್ಗೆ ಗೊತ್ತಿದೆ ಕೋವಿಡ್ಡು. ಅದೊಂದು ಆದಮೇಲೆ 3 ಬಿಲ್ ಇದೆ, ಆ ಬಿಲ್ ಆದಮೇಲೆ ಗಮನ ಸೆಳೆಯೋ ಸೂಚನೆ ತಗೋತೀನಿ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಬೆಳಿಗ್ಗೆ ಸದನಕ್ಕೆ ತಿಳಿಸಿದಾಗೆ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇವತ್ತು ತುರ್ತು ಕೋವಿಡ್ ವಿಚಾರವಾಗಿ ಸಭೆ ಆಗಿದೆ. ಅಲ್ಲಿ ನಮ್ಮ ತಾಂತ್ರಿಕ ಸಲಹಾ ಸಮಿತಿಯವರು ಕೂಡ VC ಯಲ್ಲಿ ಅವರು ಕೂಡ ಭಾಗಿಯಾಗಿದ್ದರು. ನಮ್ಮ ಇಲಾಖೆಯ ಎಲ್ಲ ಹಿರಿಯ ಅಧಿಕಾರಿಗಳು ಇದ್ದರು. ಈ ಸಭೆಯಲ್ಲಿ ಎಲ್ಲ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಿ ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಏನು ಇವತ್ತು ಸಂಜೆ ಬಿಡುಗಡೆ ಆಗುತ್ತೆ ಅದನ್ನು ಕೂಡ ನಾವು ಗಮನದಲ್ಲಿಟ್ಕೊಂಡು ಈ ತಕ್ಷಣಕ್ಕೆ ಕೆಲವು ಪ್ರಮುಖ ನಿರ್ಣಯಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಅದರಲ್ಲಿ ಭಾಳ ಮುಖ್ಯವಾಗಿರುವಂಥದ್ದು ಮೊದಲನೇದು ಟೆಸ್ಟಿಂಗ್ ವಿಚಾರದಲ್ಲಿ ಎಲ್ಲ ILI ಮತ್ತು ಸಾರಿಗೆ ಕೇಸಸ್ಸನ್ನು ಎಲ್ಲಿ ಆಸ್ಪತ್ರೆಗಳಿಗೆ ದಾಖಲಾಗಿರುವಂಥದ್ದಾಗಲಿ ಅಥವಾ ಇವತ್ತು ಡಿಸ್ಪೆನ್ಸರೀಸ್ಗೆ ಕ್ಲಿನಿಕ್ಸ್ಗೆ ಬಂದಂಥ ಸಂದರ್ಭದಲ್ಲಿ ಅದು ಯಾವ ಕೇಸು ILI ಮತ್ತು ಸಾರಿ ಅದು ಏನು ಅಂತ ಹೇಳ್ಬಿಡ್ರಿ ಒಂದು ಸ್ವಲ್ಪ. ಅಂದರೆ ನಮಗೆ ಯಾರಿಗೆ ಕೋಲ್ಡು ಕಾಫು ಜ್ವರ ಈ ರೀತಿಯಲ್ಲಿ ಬಂದಂತ ಸಂದರ್ಭದಲ್ಲಿ ಇನ್ಫ್ಲೂಯೆನ್ಸಾ ಲೈಕ್ ಇಲ್ನೆಸ್ ಅಂಡ್ ಸಿವಿಯರ್ಡ್ ಅಕ್ಯೂಟ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಅಂತ. ಅಲ್ಲ, ಎಲ್ರಿಗೂ ಅರ್ಥ ತಿಳಿಬೇಕಲ್ಲ ಸಾಮಾನ್ಯ ಜನ. ಸಾಮಾನ್ಯ ಜನರಿಗೆ ಹೇಳಲಿಕ್ಕೆ ಅದು ಒಂದು ಮಾನ್ಯ ಅಧ್ಯಕ್ಷರೇ. ಎರಡನೇದು ಮಾಸ್ಕ್ಸ್ ಅನ್ನ ಕ್ಲೋಸ್ಡ್ ಪ್ಲೇಸಸ್ ಅಲ್ಲಿ ಮಾಸ್ಕ್ ಅನ್ನ ಧರಿಸಲಿಕ್ಕೆ ಅಡ್ವೈಸರಿಯನ್ನ ಇಶ್ಯೂ ಮಾಡಿ ಅಂತ. ನಾವು ಈಗಾಗಲೇ ಕೇಂದ್ರದಲ್ಲಿ ಈಗಾಗಲೇ ಪಾರ್ಲಿಮೆಂಟ್ನಲ್ಲಿ ಮಾನ್ಯ ಪ್ರಧಾನ ಮಂತ್ರಿಗಳು ಎಲ್ಲ ಸದಸ್ಯರುಗಳು ಕೂಡ ಈಗಾಗಲೇ ಮಾಸ್ಕ್ಗಳನ್ನು ಧರಿಸ್ಲಿಕ್ಕೆ ಇವತ್ತಿಂದ ಆರಂಭ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಕೂಡ ನಾವು ಕೂಡ ಅದನ್ನು ನಾಳೆಯಿಂದ ನಾವು ಕೂಡ ಹಾಕ್ಕೊಳ್ಳೋದು ಒಳ್ಳೆಯದು ಅಂತೇಳಿ. ಅದೇ ರೀತಿ ವಿಮಾನ ನಿಲ್ದಾಣಕ್ಕೆ ಬರುವಂಥ ಪ್ರಯಾಣಿಕರ ಮೇಲೆ ಕೂಡ ಗಮನ ಇಟ್ಟು ಸುಮಾರು 2% ಅಷ್ಟು ರ್ಯಾಂಡಮ್ ಆಗಿ ಅವ್ರಿಗೆ ಕೂಡ ಟೆಸ್ಟಿಂಗನ್ನು ಮಾಡುವಂಥದ್ದು ಆಗಬೇಕು. ಮತ್ತು ಈಗಾಗಲೇ ನಮ್ಮೆಲ್ಲ ಆಸ್ಪತ್ರೆಗಳಲ್ಲಿ ಏನು ಆಕ್ಸಿಜನ್ ಪ್ಲ್ಯಾಂಟ್ಸನ್ನು ಏನು ನಾವು ಎಸ್ಟಾಬ್ಲಿಷ್ ಮಾಡಿದ್ದೀವಿ ಅದನ್ನು ಎಲ್ಲ ರೀತಿಯಲ್ಲಿ ಅದು ನಿರ್ವಹಣೆ
ಸರಿಯಾಗಿ ನಿರ್ವಹಣೆ ಆಗ್ತಾ ಇದೆಯಾ ಇಲ್ವಾ ಎಲ್ಲವನ್ನು ಕೂಡ ನೋಡಿ ಅದು ವರ್ಕಿಂಗ್ ಕಂಡೀಷನ್ಸಲ್ಲಿ ಇರೋ ಥರ ನಾವು ಮಾಡುವಂಥದ್ದು. ಮತ್ತು ಕೋವಿಡ್ಗೇನೆ ಅಂತೇಳಿ ವಿಶೇಷವಾಗಿ ಕೆಲವು ಆಸ್ಪತ್ರೆಗಳು ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾಸ್ಪತ್ರೆಗಳ ಮಟ್ಟಗಳಲ್ಲಿ ಅದಕ್ಕೆ ಮೀಸಲನ್ನು ಇಡುವಂಥದ್ದು. ಖಾಸಗಿ ಆಸ್ಪತ್ರೆಗಳವ್ರಿಗೂ ಕೂಡ ಕೋವಿಡ್ ಬಗ್ಗೆ ಪರಿಸ್ಥಿತಿಯ ಬಗ್ಗೆ ಅವ್ರಿಗೂ ಗಮನ ಕೊಟ್ಟು ಅವರು ಕೂಡ ಕೆಲವು ಹಾಸಿಗೆಗಳನ್ನು ಮೀಸಲಿಡಬೇಕು ಅಂತೇಳಿ ಅವ್ರಿಗೂ ಕೂಡ ಮಾರ್ಗಸೂಚಿಯನ್ನು ಕೊಟ್ಟಿದ್ದೇವೆ. ಭಾಳ ಮುಖ್ಯವಾಗಿ ಮತ್ತೊಂದು ಬೂಸ್ಟರ್ ಡೋಸು, ಈಗಾಗಲೇ ಹೇಳಿದಂಗೆ ಮೂರನೇ ಡೋಸಿಗೆ ಖಂಡಿತವಾಗಿಯೂ ಎಲ್ಲರೂ ಕೂಡ ತೆಗೆದುಕೋಬೇಕು. 80% ಜನ ಇನ್ನೂ ಕೂಡ ಏನು ತೆಗೆದುಕೊಂಡಿಲ್ಲ. ಇವರಿಗೆ ವಿಶೇಷವಾಗಿ ತಾಲೂಕು ಮಟ್ಟದಲ್ಲಿ, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕೂಡ ನಾವು ವಿಶೇಷ ಕ್ಯಾಂಪ್ಸನ್ನು ಹಾಕಿ ಈ 80% ಯಾರು ತೆಗೆದುಕೊಂಡಿಲ್ಲ ಅವ್ರಿಗೆ ಪ್ರಾಶಸ್ತ್ಯದಲ್ಲಿ ಇವತ್ತು ಮೂರನೇ ಬೂಸ್ಟರ್ ಡೋಸನ್ನು ಕೊಡಬೇಕು ಅಂತೇಳಿ ಮಾಡಿದ್ದೇವೆ. ಮತ್ತು ಕೇಂದ್ರ ಸರ್ಕಾರದ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದು ಎಲ್ಲೂ ಕೂಡ ಇವತ್ತು ಲಸಿಕಾಕರಣಕ್ಕೆ ಲಸಿಕೆ ಏನು ಬೇಕಾಗಿದೆ ಅದು ಅಗತ್ಯವಾಗಿ ಎಷ್ಟು ನಮಗೆ ಸ್ಟಾಕ್ಸ್ ಇರಬೇಕು ಆ ಸ್ಟಾಕ್ಸು ಇರೋ ರೀತಿಯಲ್ಲಿ ನಾವು ನೋಡಿಕೊಳ್ಬೇಕಾಗಿದೆ. ಇಷ್ಟು 8 ವಿಷಯಗಳನ್ನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ನಿರ್ದೇಶನ ಕೊಟ್ಟಿದ್ದಾರೆ ಆರೋಗ್ಯ ಇಲಾಖೆಗೆ. ಇದರಂತೆಯೇ ಸದನಕ್ಕೆ ಇವತ್ತು ಈ ಗಮನಕ್ಕೆ ತರುವಂಥದ್ದು ಮತ್ತು ಬರುವಂಥ ದಿನಗಳಲ್ಲಿ ನಾವೆಲ್ಲ ಕೂಡ ಸೇರಿ ಕೋವಿಡನ್ನು ಕಳೆದ 3 ಅಲೆಗಳಲ್ಲಿ ಯಾವ ರೀತಿ ಸಮರ್ಥವಾಗಿ ನಿಯಂತ್ರಣ ಮಾಡಿದ್ದೇವೆ, ಕರ್ನಾಟಕದಲ್ಲಿ ಮತ್ತೊಮ್ಮೆ ಅಲೆ ಬರೋದು ಬೇಡ, ಬಂದರೆ ಅದನ್ನು ಕೂಡ ಅತ್ಯಂತ ಸಮರ್ಥವಾಗಿ ನಾವು ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳೋಣ. ಆದರೆ ಪ್ರಾರಂಭದಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿರೋ ಹಾಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವಂಥದ್ದು ಅತ್ಯಂತ ಅವಶ್ಯ. ಸಚಿವರೇ, ಒಂದು ನೀವು ಏರೋಡ್ರಮ್ನಿಂದ ಬರೋರಿಗೆ 2% ಟೆಸ್ಟ್ ಅಧ್ಯಕ್ಷರೇ ಹೇಳಿದಿರಿ, ನಾನು ಮಾತಾಡ್ಬೇಕು. ಹೊರದೇಶದಿಂದ ಬಂದಿರೋರು ಎಲ್ಲರಿಗೂ ಅಧ್ಯಕ್ಷರ ಕಡೆಯಿಂದ ಮೂಲದಿಂದ ಬಂದ ಯಾವ್ಯಾವ ರಾಷ್ಟ್ರದಲ್ಲಿದೆ ಆ ರಾಷ್ಟ್ರದಿಂದ ಬರ್ತಕ್ಕಂಥ ಆ ಮೂಲದವ್ರನ್ನೆಲ್ಲ ಟೆಸ್ಟ್ ಮಾಡಿಸಿ, ಅವೆಲ್ಲ ದಾಖಲಾತಿ ಸಿಗುತ್ತೆ. ಅವ್ರನ್ನ ಯಾಕೆ ಹಂಗೆ ಬಿಟ್ಟು ಒಳಗೆ ಕಳಿಸ್ತೀರಿ, ಮಾರಿ ಕುಡ್ಕೊಂಡಂಗಲ್ಲ ಅದು. ಹೌದೇ ಅಧ್ಯಕ್ಷರೇ, ರ್ಯಾಂಡಮ್ ಆಗಿ ಬರೀ 2% ಜನ ಮಾತ್ರ ಟೆಸ್ಟ್ ಮಾಡೋ ಬದಲು ಎಲ್ಲಾ ಇಂಟರ್ನ್ಯಾಷನಲ್ ಟ್ರಾವೆಲರ್ಸ್ ಟೆಸ್ಟ್ ಮಾಡಬೇಕು. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಲ್ಲ ಜಾಸ್ತಿ ಆಗುತ್ತೆ ಅಂದ್ರೆ PCR ಅಲ್ಲಿ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಆದ್ರೂ ಮಾಡಬೇಕು, ಬರೋದ್ರಿಂದ ಬರೋದು ಕೂಡ ಟೆಸ್ಟ್ ಮಾಡ್ಬೇಕು ಅಧ್ಯಕ್ಷ, ಕಡ್ಡಾಯವಾಗಿ. ಬರೀ ರ್ಯಾಂಡಮ್ ಮಾಡೋದ್ರಿಂದ ಬರೀ ಕಣ್ಣೋರ್ಸ್ದಂಗ ಆಗುತ್ತೆ, ಅದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ. ಹಾಗಾಗಿ ಎಲ್ಲರಿಗೂ ಕೂಡ ಟೆಸ್ಟ್ ಮಾಡಬೇಕು, ಅಟ್ ಲೀಸ್ಟ್ ರ್ಯಾಟ್ ಟೆಸ್ಟ್ ಆದ್ರೂ ಮಾಡ್ಲೇಬೇಕು ಅಧ್ಯಕ್ಷ. ಈಗ ಅಂತಾರಾಷ್ಟ್ರೀಯ ಪ್ರಯಾಣಿಕರು ಬರುವಂಥ ಸಂದರ್ಭದಲ್ಲಿ ಯಾವ ರೀತಿ ಅವರಿಗೆ ಟೆಸ್ಟ್ ಮಾಡಬೇಕು ಅನ್ನೋಂಥದ್ದನ್ನು ಕೇಂದ್ರ ಸರ್ಕಾರ ಪದೇ ಪದೇ ಕಳೆದ 3 ಅಲೆ ಸಂದರ್ಭದಲ್ಲಿ ಕೂಡ ಅವರೇ ಮಾರ್ಗಸೂಚಿಯನ್ನು ಕೊಟ್ಟಿದ್ದರು. ಆದರೆ ಇವತ್ತು ಮಾನ್ಯ ಸದಸ್ಯರುಗಳು ಹೇಳಿರುವಂತೆ ಅದನ್ನು ಕೂಡ ನಾನು ಗಮನಕ್ಕೆ ತಂದು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಎಲ್ರಿಗೂ ಮಾಡಬೇಕಾ ಅಥವಾ ಅಟ್ಲೀಸ್ಟ್ ಸಿಂಪ್ಟೊಮ್ಯಾಟಿಕ್ ಇರ್ತಕ್ಕಂಥವ್ರಿಗೆ ಮಾಡ್ಬೇಕಾ ಅಂತೇಳಿ ನಿರ್ಣಯ. ಅದು ಹೆಂಗ್ ಗೊತ್ತಾಗುತ್ತೆ ಅಲ್ಲಿಂದ ಬರೋದು ನಿಮ್ಗೆ ಸಿಂಪ್ಟೊಮ್ಯಾಟಿಕ್ ಇಲ್ಲ? ಈಗ ಟೆಸ್ಟ್ ಮಾಡಿ ಅಶೋಕ್ ಅವರು ಶಾಸನ ರಚನೆ ತಮ್ಮ ವಿಧೇಯಕ 2022 ಸಾಲಿನ ಕರ್ನಾಟಕ ಭೂ ಕಂದಾಯ ವಿಧೇಯಕ ಎಲ್ಲ ಕಳೆದ ಬಾರಿ 2022 ಸಾಲಿನ ಕರ್ನಾಟಕ ಭೂ ಕಂದಾಯ